ನಾಳೆ ರಾಜ್ಯಾದ್ಯಂತ ಹೋರಾಟಕ್ಕೆ ಕರೆಯನ್ನ ಕೊಡ್ತಾ ಇದೀವಿ. ವಿದ್ಯುತ್ ದರ ಏರಿಕೆ, ಹಾಲಿನ ಪ್ರೋತ್ಸಾಹಧನ ಇಳಿಕೆ ಎರಡನ್ನೂ ಖಂಡಿಸಿ ಬಿಜೆಪಿ ನಾಳೆ ಹೋರಾಟವನ್ನ ಮಾಡಲಿದೆ. ಬಿಜೆಪಿ ವಿಧಾನ ಪರಿಷತ್ ಸದಸ್ಯ ರವಿಕುಮಾರ್ ಈ ಮಾಹಿತಿಯನ್ನ ನೀಡಿದ್ದಾರೆ. 200 ಯೂನಿಟ್ ಆದಮೇಲೆ ಅಷ್ಟನ್ನು ಬಳಸೋಕ್ ಬಿಡಿ, ಯಾಕೆ ಬರೆ ಹಾಕ್ತೀರಾ ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರಕ್ಕೆ ಪ್ರಶ್ನೆಯನ್ನ ಮಾಡಿದ್ದಾರೆ ರವಿಕುಮಾರ್. ಗೋಹತ್ಯೆ ನಿಷೇಧ ವಾಪಸ್ ಪಡೆದಿದ್ದನ್ನ ಖಂಡಿಸಿಯೂ ಕೂಡ ಧರಣಿಯನ್ನ ನಡೆಸುವುದಕ್ಕೆ ಬಿಜೆಪಿ ಪಾಳಿಯ ನಿರ್ಧಾರವನ್ನ ಮಾಡಿದೆ. ನಾಳೆ ರಾಜ್ಯಾದ್ಯಂತ ಹೋರಾಟಕ್ಕೆ ಕರೆಯನ್ನ ಕೊಡ್ತಾ ಇದೀವಿ ಅಂತ ಹೇಳಿ ಬಿಜೆಪಿ ಪರಿಷತ್ ಸದಸ್ಯ ರವಿಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪಶುಸಂಗೋಪನಾ ಸಚಿವರಾಗಿರತಕ್ಕಂತ ವೆಂಕಟೇಶ್ ಅವರು ಗೋಹತ್ಯೆ ಬಗ್ಗೆ ಇರತಕ್ಕಂತ ಕಾನೂನನ್ನ ನಾವು ವಾಪಸ್ ತೆಗೆದುಕೊಳ್ಳುತ್ತೀವಿ ಅಂತ ಹೇಳಿದ್ದಾರೆ. ಅಂದ್ರೆ ನಮ್ಮ ರಾಜ್ಯದಲ್ಲಿ ಗೋಹತ್ಯೆಗಳು ನಡೆಯಲಿ, ಗೋವುಗಳ ಮಾರಣ ಹೋಮ ನಡೆಯಲಿ, ಗೋವುಗಳ ಕಳವುಗಳಾಗಲಿ, ಯಾವುದೇ ನಿಯಂತ್ರಣ ಇಲ್ಲದೇನೆ ಗೋವುಗಳನ್ನು ಹತ್ಯೆ ಮಾಡಲಿ ಅಂತಕ್ಕಂತ ಕಾನೂನನ್ನ ಅವರು ಜಾರಿಗೆ ತೆಗೆದುಕೊಂಡು ಬರ್ತಾ ಇದ್ದಾರೆ. ಇದನ್ನು ಭಾರತೀಯ ಜನತಾ ಪಾರ್ಟಿ ಉಗ್ರವಾಗಿ ಖಂಡಿಸುತ್ತೆ. 1948 ಮತ್ತು 1964ರಲ್ಲಿ ಕಾಂಗ್ರೆಸ್ ತೆಗೆದುಕೊಂಡು ಬಂದಿತ್ತು ಮೊದಲು. ನಮಗೆ ನಮ್ಮ ಸರ್ಕಾರಗಳೇನು ಅವಾಗ ಬರ್ತಿರಲಿಲ್ಲ, ಬಿಜೆಪಿ ಸರ್ಕಾರ, ಬಿಜೆಪಿ ಅಷ್ಟು ಸ್ಟ್ರಾಂಗ್ ಆಗೂ ಇರಲಿಲ್ಲ. ಕಾಂಗ್ರೆಸ್ ಸರ್ಕಾರನೇ 1964 ಮತ್ತು ಅದಕ್ಕಿಂತ ಮುಂಚೆ 1948ರಲ್ಲಿ ಗೋಹತ್ಯೆ ನಿಷೇಧ ಕಾನೂನನ್ನು ಜಾರಿಗೊಳಿಸಿತ್ತು. ಅವಾಗ ಗೋಹತ್ಯೆ ಮಾಡಂಗಿರಲಿಲ್ಲ. ಈಗ ಅವರು ಗೋಹತ್ಯೆ ನಿಷೇಧ ಬಗ್ಗೆ ಇರತಕ್ಕಂಥ ಕಾನೂನನ್ನು ತೆಗೆದುಹಾಕಿ ಗೋಹತ್ಯೆಗೆ ಅವಕಾಶವನ್ನು ಕೊಡ್ತಕ್ಕಂಥ ಕಾನೂನನ್ನು ಜಾರಿಗೊಳಿಸ್ತೀವಿ ಅಂತೇಳಿ ನಿನ್ನೆ ಮೈಸೂರಿನಲ್ಲಿ ವೆಂಕಟೇಶ್ ಅವರು ಸಚಿವರು ಹೇಳಿದ್ದಾರೆ. ಒಂದು ವೇಳೆ ಈ ಕಾನೂನನ್ನು ವಾಪಸ್ ತೆಗೆದುಕೊಂಡು ಮತ್ತೆ ಗೋಹತ್ಯೆಗೆ ಅವಕಾಶ ಕೊಟ್ಟರೆ ರಾಜ್ಯಾದ್ಯಂತ ಭಾರತೀಯ ಜನತಾ ಪಾರ್ಟಿ ಬಹಳ ಉಗ್ರವಾಗಿರ್ತಕ್ಕಂಥ ಹೋರಾಟವನ್ನು ಮಾಡಬೇಕಾಗುತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನು ನಾನು ಕರ್ನಾಟಕ ಸರ್ಕಾರಕ್ಕೆ ಕೊಡೋದಕ್ಕೆ ಬಯಸ್ತೇನೆ. ಅದರಲ್ಲಿ 1948 ಮತ್ತು 1964ರಲ್ಲಿ ಎಮ್ಮೆ ಮತ್ತು ಕೋಣಗಳನ್ನು ವಧೆ ಮಾಡಬಹುದು ಅಂತ ಇದೆ, ವಧೆ ಮಾಡಬಹುದು ಅಂತೇಳಿ. ಇದರಲ್ಲೂ ಕೂಡ ನಾವು ತಂದಿರತಕ್ಕಂಥ ಕಾನೂನಲ್ಲೂ ಕೂಡ ನಿಮ್ಮ ಹಾಕ್ನಲ್ಲೇ ಏನಿತ್ತು ಅದನ್ನು ನಾವು ಮುಂದುವರಿಸಿದೆ. ನಿಮ್ಮ ಕಾನೂನಲ್ಲೇ ಏನಿತ್ತು ಅದನ್ನು ನಾವು ಮುಂದುವರಿಸಿದೆ. ನಿಜಲಿಂಗಪ್ಪವ್ರು ಕರ್ನಾಟಕ ರಾಜ್ಯದಲ್ಲಿ ಸಿ ಎಂ ಇದ್ದಾಗ ಅದನ್ನು ತೆಗೆದುಕೊಂಡು ಬಂದಿದ್ದರು. ಹಾಗಾಗಿ ಅದನ್ನು ನಾವು ಮುಂದುವರಿಸಿದ್ದೇವೆ. ಎತ್ತು ಮತ್ತು ಹೋರಿಗಳನ್ನು ಕೂಡ ಹತ್ಯೆ ಮಾಡಬಾರ್ದು ಅಂತ ಹೇಳಿದ್ದೀವಿ. ಯಾಕೆಂದರೆ ಎತ್ತುಗಳು ಮತ್ತು ಹೋರಿಗಳು ನಮ್ಮ ರೈತನ ಮಿತ್ರರು. ನಮ್ಮ ದೇಶದಲ್ಲಿ ಕೃಷಿ ಉಳಿಬೇಕು ಅಂತೇಳಿದರೆ ಎತ್ತುಗಳು ಉಳಿಬೇಕು, ಹಸುಗಳು ಉಳಿಬೇಕು ಮತ್ತು ಹೋರಿಗಳು ಉಳಿಬೇಕು, ಕೃಷಿ ಉಳಿಬೇಕು ಅಂತಂದರೆ. ಹಾಗಾಗಿ ಕರ್ನಾಟಕ ಸರ್ಕಾರ ಗೋಹತ್ಯೆ ನಿಷೇಧ ಕಾನೂನಿನ ಬಗ್ಗೆ ಭಾಳ ಚರ್ಚೆ ಮಾಡಿಬಿಟ್ಟು ವಾಪಸ್ ತೆಗೆದುಕೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದನ್ನು ನಾವು ವಿರೋಧಿಸ್ತೇವೆ. ರಾಜ್ಯಾದ್ಯಂತ ಹೋರಾಟವನ್ನು ಮಾಡಬೇಕಾಗತ್ತೆ ಒಂದು ವೇಳೆ ಗೋಹತ್ಯೆ ನಿಷೇಧ ಕಾನೂನನ್ನು ವಾಪಸ್ ತೆಗೆದುಕೊಂಡ್ರೆ ಅಂಥೇಳಿ ನಾನು ಹೋರಾಟದ ಎಚ್ಚರಿಕೆಯನ್ನು ಕೊಡೋದಕ್ಕೆ ಬಯಸ್ತೇನೆ. ಮತ್ತು ನಾಳೆ ದಿವಸ ರಾಜ್ಯಾದ್ಯಂತ ಯಾವುದೋ ವಿದ್ಯುತ್ ದರವನ್ನು ಹೆಚ್ಚು ಮಾಡಿರೋದನ್ನು ಖಂಡಿಸಿ ಮತ್ತು ಹಾಲಿಗೆ ಪ್ರೋತ್ಸಾಹ ಧನವನ್ನು ಏನು 1.5 ರೂಪಾಯಿ ಕಡಿಮೆ ಮಾಡಿದ್ದೀರಾ ಅದನ್ನು ಖಂಡಿಸಿ ನಾಳೆ ರಾಜ್ಯಾದ್ಯಂತ ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ನೀವು ಹೆಚ್ಚು ಮಾಡಿರ್ತಕ್ಕಂಥ 70 ಪೈಸೆಯನ್ನು ವಾಪಸ್ ಪಡಿಬೇಕು, 1.5 ರೂಪಾಯಿ ಏನು ಪ್ರೋತ್ಸಾಹ ಧನವನ್ನು ಕಡಿಮೆ ಮಾಡಿದ್ದೀರಾ ಅದನ್ನು ಕೂಡ ಯಥಾರೀತಿನಲ್ಲಿ 5 ರೂಪಾಯಿ ಏನಿತ್ತು ಬಿಜೆಪಿ ಸರ್ಕಾರ ಇದ್ದಾಗ ಅದನ್ನು ಮುಂದುವರಿಸಬೇಕು ಅಂತೇಳಿ ಆಗ್ರಹಿಸಿ ನಾಳೆ ರಾಜ್ಯಾದ್ಯಂತ ಹೋರಾಟಕ್ಕೆ ನಾವು ಕರೆ ಕೊಡ್ತೇವೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಗಣಪತಿ ನೀಡ್ತಾ ಹೋಗ್ತಾರೆ. ಗಣಪತಿ, ಗ್ಯಾರಂಟಿ ಯೋಜನೆಗಳನ್ನ ಎದುರು ನೋಡ್ತಾ ಇತ್ತು ಬಿಜೆಪಿ ಪಾಳಿಯ. ಗ್ಯಾರಂಟಿ ಜಾರಿ ಮಾಡದೇ ಇದ್ರೆ ವಚನ ಭ್ರಷ್ಟ ಸರ್ಕಾರ ಅಂತ ಹೇಳಿ ಅಭಿಯಾನ ಮಾಡಿ ಹೋರಾಟ ಮಾಡೋಣ ಅನ್ನುವಂತಹ ಚಿಂತನೆಯಲ್ಲಿತ್ತು. ಬಟ್ ಹಾಗಾಗಿಲ್ಲ, ಗ್ಯಾರಂಟಿ ಯೋಜನೆಗಳು ಜಾರಿಯಾದವು. ಈಗ ಗೋಹತ್ಯೆ ನಿಷೇಧ ಕಾಯ್ದೆಯನ್ನ ವಾಪಸ್ ಪಡೆಯುವುದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ ಅನ್ನುವಂತಹ ವಿಚಾರ ಬಿಜೆಪಿಯ ಮುಂದಿದೆ. ಅದನ್ನೇ ಪ್ರಬಲ ಅಸ್ತ್ರವನ್ನಾಗಿ ಬಳಕೆ ಮಾಡಿಕೊಳ್ಳುತ್ತಾ ಹಾಗಾದ್ರೆ ರಾಜ್ಯ ಸರ್ಕಾರದ ವಿರುದ್ಧ ಅಂತ ಹೇಳಿ. ವಿದ್ಯಾಶ್ರೀ, ಖಂಡಿತ, ಸದ್ಯದ ಪರಿಸ್ಥಿತಿಗಳನ್ನು ಅವಲೋಕನ ಮಾಡಿದಾಗ ಬಿಜೆಪಿಗೆ ಇರುವಂಥದ್ದು ಪ್ರಮುಖವಾದ ಅಸ್ತ್ರ ಗೋಹತ್ಯೆ ನಿಷೇಧವನ್ನು ವಾಪಸ್ ಪಡೀತಾ ಇದೆಯಲ್ಲ ರಾಜ್ಯ ಸರ್ಕಾರ.
ಅದರ ವಿರುದ್ಧವನ್ನ ಪ್ರತಿಭಟಿಸಬೇಕು ಅಂತ ಒಂದಷ್ಟು ತಾರ್ಕಿಕವಾಗಿ ಒಂದಷ್ಟು ಚರ್ಚೆ ಕೂಡ ನಡೀತಾ ಇರುವಂತದ್ದು. ನೋಡಿ, ನೀವು ಹೇಳಿರೋ ಹಾಗೆ ಗ್ಯಾರಂಟಿ ಯೋಜನೆಯ ವಿರುದ್ಧ, ಅಂದ್ರೆ ಅವರು ಘೋಷಣೆ ಮಾಡಿಲ್ಲ ಅಂತಂದ್ರೆ ಅದರ ವಿರುದ್ಧ ಪ್ರತಿಭಟನೆ ಮಾಡಬೇಕಾಗಿತ್ತು. ಈಗ ಏನು ಪ್ರಬಲವಾದ ಅಸ್ತ್ರ ಸಿಕ್ಕಿರುವಂತದ್ದು? ಹಾಲಿ ಸಚಿವರಾದಂತ ಕೆ ವೆಂಕಟೇಶ್ ಅವರ ಮಾತು, ಅಂದ್ರೆ ಗೋಹತ್ಯೆ ನಿಷೇಧವನ್ನ ನಾವು ಆ ಕಾಯ್ದೆಯನ್ನ ವಾಪಸ್ ಪಡಿತೀವಿ ಅಂತ ಒಂದಷ್ಟು ಚರ್ಚೆ ಆಗ್ತಿದೆ. ಇದರ ಬೆನ್ನಲ್ಲೇ ಒಂದಷ್ಟು ಬಿಜೆಪಿ ನಾಯಕರು ಪುಂಕಾನುಪುಂಕವಾಗಿ ಒಂದಷ್ಟು ಹೇಳಿಕೆಗಳನ್ನು ಕೊಡ್ತಿರೋದನ್ನ ನಾವು ಗಮನಿಸಬಹುದು. ಬಿಜೆಪಿ ನಾಯಕರ ಹೇಳಿಕೆಯಲ್ಲೂ ಕಾಂಗ್ರೆಸ್ ನಾಯಕರ ಹೇಳಿಕೆಯಲ್ಲೂ ಒಂದಷ್ಟು ಚರ್ಚೆ ನೋಡೋದಾದ್ರೆ, ಬಿಜೆಪಿ ನಾಯಕರು ನೇರವಾಗಿ ಏನಾದರೂ ಕೂಡ ಗೋಹತ್ಯೆ ನಿಷೇಧವನ್ನ ವಾಪಸ್ ಪಡೆದಿದ್ದೇ ಆದ್ರೆ ನಾವು ಅದರ ವಿರುದ್ಧ ಪ್ರತಿಭಟನೆ ಮಾಡ್ತೀವಿ ಅಂತ ಈಗಾಗಲೇ ಸಜ್ಜಾಗಿರುವಂತದ್ದು. ನಾಳೆ ರಾಜ್ಯಾದ್ಯಂತ ಅಂದ್ರೆ ಎಲ್ಲಾ ಜಿಲ್ಲಾ ಕೇಂದ್ರದಲ್ಲೂ ಕೂಡ ಈ ಪ್ರತಿಭಟನೆ ಇರುತ್ತೆ. ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ, ಅಂದ್ರೆ ಕಾಂಗ್ರೆಸ್ ಸರ್ಕಾರದ ಈ ನೀತಿಗಳ ವಿರುದ್ಧ, ಏನು ಪ್ರಮುಖವಾಗಿ ಗೋಹತ್ಯೆ ನಿಷೇಧ ಕಾಯ್ದೆಯನ್ನ ವಾಪಸ್ ಪಡಿತೀವಿ ಅಂತ ಚರ್ಚೆ ಹುಟ್ಟು ಹಾಕಿರೋದಕ್ಕೆ, ಜೊತೆಗೆ ಎರಡು ಅಂದ್ರೆ ಏನು ಇವತ್ತು ಪ್ರೋತ್ಸಾಹ ಧನವನ್ನ ಕಡಿಮೆ ಮಾಡಿರುವಂತದ್ದು, ಜೊತೆಗೆ ಮೂರನೇ ಕಾರಣ ಏನು ಅಂತಂದ್ರೆ ವಿದ್ಯುತ್ ದರ 70 ಪೈಸೆ ಹೆಚ್ಚಳ ಮಾಡಿರುವಂತದ್ದು. ಈ ಮೂರು ಕಾರಣವನ್ನು ಇಟ್ಕೊಂಡು ಈಗ ನಾಳೆ ಪ್ರತಿಭಟನೆ ಮಾಡ್ಲಿಕ್ಕೆ ಈಗಾಗಲೇ ರಾಜ್ಯ ಬಿಜೆಪಿ ನಾಯಕರು ಸಜ್ಜಾಗಿರುವಂತದ್ದು. ನೋಡಿ, ನಾವು ಈ ಗೋಹತ್ಯೆ ನಿಷೇಧ ಕಾಯ್ದೆ ವಿಚಾರವಾಗಿ ಒಂದಷ್ಟು ಚರ್ಚೆ ಮಾಡಿದ್ರೆ, ಬಿಜೆಪಿ ಸತಾಯಗತವಾಗಿ ಆ ಆಡಳಿತದಲ್ಲಿದ್ದಾಗ ಈ ಗೋಹತ್ಯೆ ನಿಷೇಧ ಕಾಯ್ದೆಯನ್ನು ಜಾರಿಗೆ ತರುತ್ತೆ. ಆದ್ರೆ ಅದನ್ನ ವಿರೋಧ ಪಡಿಸಿದ್ರು ಕೂಡ ಆ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ವಿರೋಧ ಆಗಿರಲಿಲ್ಲ. ಆದ್ರೆ ಈಗಿರುವಂತದ್ದೇನು, ಕಾಂಗ್ರೆಸ್ ಸರ್ಕಾರ ಒಂದಷ್ಟು ಅಲ್ಪಸಂಖ್ಯಾತರ ಓಟ್ ಕೂಡ ಈಗ ಕಾಂಗ್ರೆಸ್ ಪರವಾಗಿದೆ, JDS ಪರ ಇರುವಂತಹ ಅಲ್ಪಸಂಖ್ಯಾತರ ಓಟ್ ಕೂಡ ಈಗ ಕಾಂಗ್ರೆಸ್ ಪರವಾಗಿದೆ, ಬಿಜೆಪಿ ಪರ ಇರುವಂತಹ ಒಂದಷ್ಟು ಓಟ್ಗಳು ಕೂಡ ಈಗಾಗಲೇ ಕಾಂಗ್ರೆಸ್ ಪರವಾಗಿರುವಂಥದ್ದು. ಹೀಗಾಗಿ ಒಂದಷ್ಟು ಅಲ್ಪಸಂಖ್ಯಾತರ ಓಲೈಕೆಗೋಸ್ಕರ ಕಾಂಗ್ರೆಸ್ ಸರ್ಕಾರ ಇಂತಹ ನಿರ್ಧಾರವನ್ನ ಮಾಡ್ತಾ ಇದೆಯಾ, ಇಂತಹ ಚರ್ಚೆಯನ್ನ ಹುಟ್ಟಾಗ್ತಿದೆಯಾ ಅಂತ ಬಿಜೆಪಿ ವಲಯದಲ್ಲಿ ಒಂದು ಚರ್ಚೆ ಆಗ್ತಿರುವಂಥದ್ದು. ಅಕಸ್ಮಾತ್ ಕಾಂಗ್ರೆಸ್ ನಾಯಕರು ಏನಾದರೂ ಕೂಡ ಇಂತಹ ಚರ್ಚೆ ಕೇವಲ ಚರ್ಚೆ ಆಗಿಟ್ರೇನೆ ಓಕೆ, ಅದನ್ನೇನಾದರೂ ಕೂಡ ನಿಯಮಾನುಸಾರವಾಗಿ ಏನಾದರೂ ಕೂಡ ವಾಪಸ್ ತೆಗೆದುಕೊಂಡಿದ್ದೇ ಆದಲ್ಲಿ ರಾಜ್ಯಾದ್ಯಂತ ಬೃಹತ್ ಪ್ರತಿಭಟನೆಗೆ ಈಗಾಗಲೇ ರಾಜ್ಯ ಬಿಜೆಪಿ ನಾಯಕರು ಸಜ್ಜಾಗಿರುವಂಥದ್ದು. ಇನ್ನೇನು ಅಸ್ತ್ರ ಆಗಿರುತ್ತಾ ಬಿಜೆಪಿ ನಾಯಕರಿಗೆ ಅಂತಂದ್ರೆ, ನೋಡಿ, ಈ ಹಿಂದೆ ಕೂಡ ಸಾಕಷ್ಟು ಪ್ರತಿಭಟನೆ ಮಾಡಿದ್ರು ಹಿಂದೂಗಳ ವಿರುದ್ಧ ಅಥವಾ ಹಿಂದೂ ಧರ್ಮದ ವಿರುದ್ಧ. ಹೀಗೆ ಸಾಕಷ್ಟು ಹಿಂದೂಗಳ ಭಾವನೆಗಳಿಗೆ ಅಥವಾ ಹಿಂದೂ ಧರ್ಮದ ಭಾವನೆಗಳಿಗೆ ಯಾವುದೇ ಧಕ್ಕೆ ಉಂಟಾದರೂ ಕೂಡ ಅದರ ವಿರುದ್ಧವಾಗಿ ನಿಲ್ಲುವಂಥದ್ದೇ ಬಿಜೆಪಿ. ಹೀಗಾಗಿ ಇಂತಹ ಸಂದರ್ಭದಲ್ಲಿ ಗೋಹತ್ಯೆ ನಿಷೇಧ ಕಾಯ್ದೆಯನ್ನು ನಾವು ವಾಪಸ್ ತೆಗೆದುಕೊಳ್ತೀವಿ ಅಂತ ಸಂದರ್ಭ ಬಂದಾಗ ನಾಳೆ ರಾಜ್ಯಾದ್ಯಂತ ಪ್ರತಿಭಟನೆ ಕೈಗೊಂಡಿರುವಂಥದ್ದು. ಅಕಸ್ಮಾತ್ ರೈತರ ಪರವಾಗಿರುವಂತಹ ಪ್ರೋತ್ಸಾಹ ಧನವನ್ನು ನಾವು ಹೆಚ್ಚಳ ಮಾಡಿದ್ವಿ, ಅದನ್ನು ನೀವು ಈಗಾಗಲೇ 1 ರೂಪಾಯಿ ಕಡಿಮೆ ಮಾಡಿದ್ದೀರಾ, ಅದರ ವಿರುದ್ಧವೂ ಕೂಡ ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಈಗಾಗಲೇ ಬಿಜೆಪಿ ನಾಯಕರು ಹೇಳ್ತಿರುವಂಥದ್ದು. ಜೊತೆಗೆ 70 ಪೈಸೆ ಹೆಚ್ಚಳ ಆಗಿರುವಂಥದ್ದು. ನೋಡಿ, ನೀವು ಗ್ಯಾರಂಟಿಯಲ್ಲಿ 200 ಯೂನಿಟ್ ಫ್ರೀ ಕೊಡ್ತೀವಿ ಅಂತ ಹೇಳಿದ್ದೀರಾ, ಆದರೆ ಒಂದಷ್ಟು ಶೇಕಡಾವಾರು ನೀವು ಗಮನಿಸಿದಾಗ ನೋಡಿ, 70 ಯೂನಿಟ್ ಇರ್ಬೋದು, 80 ಯೂನಿಟ್ ಇರ್ಬೋದು, ಇಲ್ಲಿಗೆ ನೀವು ಬರೇ ಹಾಕ್ತಾ ಇದ್ದೀರಾ. ಯಾಕೆ? ನೀವು ಗ್ಯಾರಂಟಿ ಯೋಜನೆಯಲ್ಲಿ ಕೊಟ್ಟಿದ್ದೀರಲ್ಲ 200 ಯೂನಿಟ್ ಉಚಿತ ಅಂತ, ಅದನ್ನೇ ಕಂಟಿನ್ಯೂ ಮಾಡ್ಬೋದಲ್ಲ, ಯಾಕೆ ಅವರಿಗೆ ಆ ಹಂತದಲ್ಲಿ ಬರೇ ಹಾಕ್ತಿದ್ದೀರಾ? ಅದನ್ನ ಪಕ್ಕಕ್ಕಿಟ್ಟು ಯೋಚನೆ ಮಾಡೋದಾದ್ರೆ ಈ 70 ಪೈಸೆ ಯಾಕೆ ಇಂಥ ಸಂದರ್ಭದಲ್ಲಿ ಏರಿಕೆ ಮಾಡಿದ್ದೀರಾ? ಹೀಗಾಗಿ ಆಡಳಿತ ಪಕ್ಷಕ್ಕೆ ಸಿಕ್ಕಿರುವಂತಹ ಈ ಅಸ್ತ್ರವನ್ನ ನಾಳೆ ಸರ್ಕಾರಕ್ಕೆ ಕಟ್ಟು ಹಾಕುವಂಥದ್ದು, ಅಂದ್ರೆ ಸರ್ಕಾರಕ್ಕೆ ಕಟ್ಟು ಹಾಕುವಂಥದ್ದು ವಿಪಕ್ಷ ನಾಯಕರ ತಂತ್ರಗಾರಿಕೆ ಆಗಿರೋದ್ರಿಂದ ಎಷ್ಟು ಮಟ್ಟಿಗೆ ಇದು ವಿಪಕ್ಷ ನಾಯಕರಿಗೆ ವರ್ಕೌಟ್ ಆಗುತ್ತೆ ಅನ್ನೋದು ಕೂಡ ಒಂದಷ್ಟು ಕುತೂಹಲ ಇರುವಂಥದ್ದು. ವಿದ್ಯಾಶ್ರೀ, ಥ್ಯಾಂಕ್ ಯು ಗಣಪತಿ, ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್, ಪ್ರತಿ ಕ್ಷಣ ನಿಮ್ಮದು.